యేసు శిలువే మరణమును అనుభవించే వరకు ఆతను విద్యానాథను, తగ్గిదను, ఉగియోరుగాగి తన ముఖవన్ను అరియవరుగాగి తన కట్టవన్న చచ్చేవరుగాగి తన శరీరవన్ను ఒప్పేసిదను. ಪಕ್ಕದಲ್ಲಿ ಇರೋರು ಅಯ್ಯೋ ಕಾಪಾಡ್ರಿ ಅಂತ ಹೇಳಿದಾಗ ಒದಸ್ಲಿಕ್ಕೆ ಹೋಗುವ ಕುರಿಮರಿಯ ಹಾಗೆ ಯೇಸು ಮೌನವಾಗಿದ್ದ ಕಾರಣ ಏನು? ಹಿ ವಾಸ್ ಕಮಿಟೆಡ್. ಮಾತಾಡ್ಲಿಲ್ಲ, ದೂಷಿಸ್ಲಿಲ್ಲ, ಶಿಷ್ಯರು ಬಿಟ್ಟು ಹೋದ್ರು, ಅವರು ಬಿಟ್ಟು ಹೋದ್ರು, ಇದಾಗ್ಲಿಲ್ಲ ಅದಾಗ್ಲಿಲ್ಲ ಹೇಳಲಿಲ್ಲ. ಸೈಲೆಂಟ್ ಆಗಿದ್ದನ ಕಾರಣ ಏನು? ಆತನು ಗೊತ್ತು, ಒಂದು ಮಹಿಮೆ ಬರ್ಲಿಕ್ಕಾಗಿ ಹೋಗುತ್ತೆ. ಈಗಿನ ಕಷ್ಟ ಬರ್ಲಿಕ್ಕೆ ಹೋಗುವಂತ ಮಹಿಮೆಗೆ ಸಮವಾಗೋದಕ್ಕಾಗಿ ಹೋಗೋದಿಲ್ಲ. ಇವತ್ತು ಪಡೋ ಪಾಡು ಸ್ತೋತ್ರ, ಇವತ್ತು ಪಡೋ ಹಿಂಸೆಗಾಗಿ ಸ್ತೋತ್ರ, ಇವತ್ತು ಪಡೋ ನಿಂದೆಗಾಗಿ ಸ್ತೋತ್ರ, ಇವತ್ತು ಸುರಿಸೋ ಕಣ್ಣೀರ್ಗಾಗಿ ಸ್ತೋತ್ರ. ಕಾರಣ ಒಂದು ಮಹಿಮೆ ಬರ್ಲಿಕ್ಕಾಗಿ ಹೋಗುತ್ತೆ. ಆ ಶಿಲುಬೆಯಲ್ಲಿ ಮೂರು ಆಣ ಆಣಿಗಳಲ್ಲಿ ತೂಕ ಕಲ್ಪಟ್ಟಾಗ ಈಟಿಯಿಂದ ತಿವಿದ್ರು, ನೀನು ದೇವ ಮನುಷ್ಯನಾಗಿ ದೇವ ಕುಮಾರನಾಗಿದ್ರೆ ಇಳಿದು ಬಾ ಎಂದು ಅಪಹಾಸ್ಯ ಮಾಡಿದ್ರು. ಬಟ್ ಹಿ ವಾಸ್ ಕಮಿಟೆಡ್ ಟು ಹಿಸ್ ಗೋಲ್. ಆತನು ತನ್ನ ಉದ್ದೇಶದಲ್ಲಿ ನೆಲೆ ನಿಂತನು. ಆದ್ರೆ ಎಲ್ಲಾ ದಿವಸನೂ ಒಂದು ಶುಕ್ರವಾರ ಆಗಿರಲ್ಲ, ಒಂದು ಶುಕ್ರವಾರ ಹೋದ್ರೆ ಒಂದು ಭಾನುವಾರ ಬರಲೇಬೇಕು. ಎಲ್ಲ ದಿವಸ ಕಣ್ಣೀರೇ ಆಗಿರೋದಿಲ್ಲ, ಎಲ್ಲ ದಿವಸ ಹೋರಾಟನೇ ಆಗಿರೋದಿಲ್ಲ, ಎಲ್ಲ ದಿವಸ ಸವಾಲುಗಳೇ ಆಗಿರೋದಿಲ್ಲ, ಎಲ್ಲ ದಿವಸ ಪ್ರಶ್ನೆಗಳೇ ಆಗಿರೋದಿಲ್ಲ, ಎಲ್ಲ ದಿವಸ ಸಾಲಗಳೇ ಆಗಿರೋದಿಲ್ಲ, ಎಲ್ಲ ದಿವಸ ಅವಮಾನನೇ ಆಗಿರೋದಿಲ್ಲ. ನೀನು ಮೌನವಾಗಿ ದೇವರಿಗಾಗಿ ಕರೆದಂತ ಕರೆಯಲ್ಲಿ ನೀನು ಸಮರ್ಪಿಸಿರೋದು ವ್ಯರ್ಥವಾಗಿ ಹೋಗೋದಿಲ್ಲ. ಒಂದು ಶುಕ್ರವಾರ ಇದ್ರೆ, ಒಂದು ಭಾನುವಾರ, ಒಂದು ಪುನರುತ್ಥಾನ, ನಿನ್ನ ತಲೆ ಎತ್ತುವ, ನಿನ್ನ ಮೇಲೆತ್ತುವ ಒಂದು ದಿವಸ ನಿನಗಾಗಿ ದೇವರಿಟ್ಟಿದ್ದಾನೆ. ಇವತ್ತು ವಿಕ್ಟ್ರಿ ಇಂಟರ್ನ್ಯಾಷನಲ್ ಏಜ್ ಸಭೆಯಲ್ಲಿ ಕೂಡಿ ಬರೋ ದೇವರ ಮಕ್ಕಳೇ, ಶುಕ್ರವಾರ 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 ಎಂದು ಅಳಬೇಡ. ದೇವರು ನಿನ್ನ ಮೇಲೆ ತುವಂತ ಒಂದು ದಿನ ದೇವರು ನಿನಗಾಗಿ ಸಿದ್ಧ ಮಾಡಿದ್ದಾನೆ.